ಇನ್ನು ನಾವು ಶಿವನ ಬಗ್ಗೆ ತಿಳ್ಕೊಳ್ಳೋದಾದರೆ ಶಿವನ ಒಂದು ಉಪಾಸನೆಯಲ್ಲಿ ನಾವು ತಿಳ್ಕೊಳ್ಬೋದು ಬೇರೆ ಬೇರೆ ರೀತಿಯಾದಂತಹ ಲಿಂಗಗಳನ್ನು ನಾವು ನೋಡ್ತೇವೆ. ಇದರಲ್ಲಿ ಚಲ ಅಚಲ ಲಿಂಗಗಳು ಅಂತ ಇರ್ತದೆ. ಈ ಚಲ ಅಚಲ ಲಿಂಗಗಳು ಅಂತಂದರೆ ಏನು? ಚಲ ಅಂತ ಹೇಳಿದ್ರೆ ಅದನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗುವಂತಹದ್ದು. ಉದಾಹರಣೆಗೆ ಕೆಲವರು ಲಿಂಗ ಧಾರಣೆಯನ್ನು ಮಾಡ್ತಾರೆ, ಅದು ಚಲ ಲಿಂಗ ಅಂತ ನಾವು ಹೇಳ್ತೇವೆ. ಇನ್ನು ಅಚಲ ಲಿಂಗ, ಅಚಲ ಲಿಂಗ ಅಂತ ಹೇಳಿದ್ರೆ ಒಂದು ಕಡೆ ಸ್ಥಾಪನೆ ಆಗಿರುವಂತಹ ಲಿಂಗಕ್ಕೆ ಅಚಲ ಲಿಂಗ ಅಂತ ನಾವು ಹೇಳ್ತೇವೆ. ಇನ್ನು ಅದೇ ರೀತಿಯಲ್ಲಿ ನೋಡ್ತೇವೆ, ಭೂಮಿಯ ಒಳಗಡೆ ಇರ್ತದೆ, ಅದು ಸ್ವಯಂಭೂ ಲಿಂಗ ಅಂತ ಹೇಳ್ತೇವೆ. ಈಗ ನಾವು ಗೋಕರ್ಣದ ಮಹಾಬಲೇಶ್ವರದಲ್ಲಿ ನಾವು ನೋಡ್ತೇವಲ್ಲ, ಅಲ್ಲಿ ಸ್ವಯಂಭೂ ಲಿಂಗ ಇದೆ, ಆತ್ಮಲಿಂಗ ಇದೆ. ಅಂದರೆ ಸ್ವಯಂಭೂ ಲಿಂಗ ಅಂತ ಹೇಳಿದ್ರೆ ತಾನಾಗೆ ಉದ್ಭವ ಆಗಿರುವಂಥದ್ದು. ಅದು ಯಾಕೆ ಭೂಮಿ ಒಳಗಿರುತ್ತೆ ಅಂದರೆ ಅದರಲ್ಲಿ ಬರುವಂತಹ ಪ್ರಚಂಡ ಪ್ರಮಾಣದ ಶಕ್ತಿಯನ್ನು ಗ್ರಹಣ ಮಾಡಲಿಕ್ಕೆ ಸಾಮಾನ್ಯ ಜನರಿಗೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಆ ಲಿಂಗಗಳು, ಸ್ವಯಂಭೂ ಲಿಂಗಗಳು, ಅದು ಭೂಮಿ ಒಳಗಡೆನೆ ಇರುತ್ತೆ. ಇನ್ನು ಕೆಲವೊಂದು ಲಿಂಗಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಭೂಮಿಯ ಮಟ್ಟದಲ್ಲಿ ಇರುತ್ತೆ. ಆ ಭೂಮಿಯ ಮಟ್ಟದಲ್ಲಿ ಇರುವಂತಹ ಲಿಂಗಗಳನ್ನು ಸಾಮಾನ್ಯವಾಗಿ ದೇವತೆಗಳು, ಋಷಿಗಳು ಇವರು ಸ್ಥಾಪನೆಯನ್ನು ಮಾಡಿರ್ತಾರೆ. ಇನ್ನು ಭೂಮಿಯ ಮೇಲೆ ಇರುವಂತಹ ಲಿಂಗಗಳು, ಭೂಮಿಯ ಮೇಲೆ ಇರುವಂತಹ ಲಿಂಗಗಳು ಅಂತ ಹೇಳಿದ್ರೆ ಅದಕ್ಕೆ ಎತ್ತರದ ಒಂದು ಪಾಣಿಪೀಠ ಇರುತ್ತೆ, ಪಾಣಿಪೀಠದ ಮೇಲೆ ಲಿಂಗದ ಸ್ಥಾಪನೆ ಆಗಿರುತ್ತೆ. ಇವೆಲ್ಲವೂ ಕೂಡ ಮಾನವೀ ಲಿಂಗಗಳು ಅಂತ ಹೇಳಲಾಗ್ತದೆ. ಅಂದರೆ ಸಾಮಾನ್ಯವಾಗಿ ಭಕ್ತರು ಸ್ಥಾಪನೆ ಮಾಡಿರುವಂತಹ ಲಿಂಗಗಳಿದೆ. ಇದರ ಉಪಾಸನೆಯನ್ನು ಕೂಡ ನಾವು ಸಹಜ ಸುಲಭವಾಗಿ ಮಾಡಬಹುದು. ನಮಗೊತ್ತಿದೆ ಅತ್ಯಂತ ಬೇಗ ಪ್ರಸನ್ನವಾಗುವಂತಹ ಒಂದು ದೇವ ಅಂತ ಹೇಳಿದ್ರೆ ಅದು ಶಿವನಿದ್ದಾನೆ. ಹಾಗಾಗಿ ಹೆಚ್ಚಿನ ಜನರು ಶಿವ ಭಕ್ತರಾಗಿರ್ತಾರೆ, ಶಿವನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಬಹಳ ಬೇಗ ಪ್ರಸನ್ನನಾಗ್ತಾನೆ ಶಿವ ಅಂತ ಹೇಳಿ. ಈ ರೀತಿಯಲ್ಲಿ ನಾವು ಶಿವಲಿಂಗದ ಬೇರೆ ಬೇರೆ ವಿಧಗಳನ್ನು ನಾವು ನೋಡ್ತೇವೆ. ಇನ್ನು ನಾವು ದಿನನಿತ್ಯದ ಪೂಜೆಯಲ್ಲಿ ಕೂಡ ನಾವು ಶಿವನ ಒಂದು ಪೂಜೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇದೇ ರೀತಿಯಲ್ಲಿ ನೋಡೋದಾದರೆ 12 ಜ್ಯೋತಿರ್ಲಿಂಗಗಳ ಬಗ್ಗೆ ಕೂಡ ನಾವು ಕೇಳಿದ್ದೇವೆ. 12 ಜ್ಯೋತಿರ್ಲಿಂಗಗಳು ಅಂತ ಹೇಳಿದ್ರೆ ಶಿವನ ಒಂದು ಜಾಗೃತ ಸ್ಥಳಗಳು ಅಂತ ಹೇಳಬಹುದು. ಅದರಲ್ಲಿ ಕಠ್ಮಂಡುವಿನಲ್ಲಿರುವಂತಹ ಪಶುಪತಿನಾಥ ದೇವಸ್ಥಾನ ಏನಿದೆ ಅದು ಶಿವನ ಶಿರಗೆ ಸಮಾನವಾಗಿರುವಂತಹದ್ದು, ಶಿವನ ತಲೆಯ ಭಾಗ ಅಂತ ಹೇಳಲಾಗ್ತದೆ. ಈ ರೀತಿಯಲ್ಲಿ ನಾವು 12 ಜ್ಯೋತಿರ್ಲಿಂಗಗಳನ್ನು ಭಾರತದಾದ್ಯಂತ ವಿವಿಧ ಸ್ಥಳಗಳಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಭಾರತವನ್ನು ನಾವು ಪುಣ್ಯಭೂಮಿ ಅಂತ ಹೇಳ್ತೇವೆ. ಅಂದರೆ ನಮ್ಮ ಋಷಿ ಮುನಿಗಳು ಭಗವಂತನ ಆರಾಧನೆ ಮಾಡಿರುವಂತಹ ಒಂದು ಪುಣ್ಯಭೂಮಿ ಇದೆ. ಈ ಪುಣ್ಯಭೂಮಿಯಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಈ ರೀತಿಯಲ್ಲಿ ಶಿವನ ಉಪಾಸನೆಯನ್ನು ವಿವಿಧ ರೂಪದಲ್ಲಿ ಕೂಡ ನಾವು ಮಾಡ್ತೇವೆ. ಇನ್ನು ಶಿವನ ಉಪಾಸನೆಯಲ್ಲಿ ಬೇರೆ ಬೇರೆ ವ್ರತಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಅಂದರೆ ಪ್ರದೋಷ ವ್ರತ ಅಂತ ಹೇಳಿ ಮಾಡ್ತಾರೆ. ಇದು ಪ್ರತಿ ತಿಂಗಳ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಈ ಒಂದು ಪಕ್ಷದಲ್ಲಿ ಬರುವಂತಹ ತ್ರಯೋದಶಿ ದಿನ ಇರುವಂತಹ ಒಂದು ಸಮಯಕ್ಕೆ ಪ್ರದೋಷ ಅಂತ ಹೇಳ್ತೇವೆ. ಈ ಪ್ರದೋಷ ಕಾಲ ಅಂತ ಹೇಳಿದ್ರೆ ಸೂರ್ಯಾಸ್ತದ ನಂತರ ಬರುವಂತಹ 3 ಗಳಿಗೆ ಕಾಲ ಏನಿದೆ ಅದು ಪ್ರದೋಷ ಕಾಲ ಅಂತ ಹೇಳ್ತೇವೆ. ಇದರಲ್ಲಿ ಸೋಮ ಪ್ರದೋಷ, ಶನಿ ಪ್ರದೋಷ, ಭೌಮ ಪ್ರದೋಷ ಅನ್ನೋದನ್ನು ಕೂಡ ಹೇಳಲಾಗ್ತದೆ. ಕೃಷ್ಣ ಪಕ್ಷದಲ್ಲಿ ಶನಿವಾರ ದಿನ ಈ ಪ್ರದೋಷ ಬಂದರೆ ಅದು ವಿಶೇಷವಾದ ಫಲವನ್ನು ಕೊಡಲಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಶನಿ ಪ್ರದೋಷ ಅಂತ ಕೂಡ ಹೇಳ್ತಾರೆ. ಇನ್ನು ನಾವು ಶಿವನ ಉಪಾಸನೆಯಲ್ಲಿ ನೋಡ್ತೇವೆ, ಇದರಲ್ಲಿ 16 ಸೋಮವಾರ ವ್ರತವನ್ನು ಕೂಡ ಮಾಡುವಂತಹದ್ದನ್ನು ನಾವು ನೋಡ್ತೇವೆ. 16 ಸೋಮವಾರಗಳ ಕಾಲ ಉಪವಾಸವಿದ್ದು ಶಿವನ ಉಪಾಸನೆಯನ್ನು ಮಾಡಲಾಗ್ತದೆ. ಇವೆಲ್ಲವೂ ಕೂಡ ಒಂದು ಸಕಾಮ ಉಪಾಸನೆಯಲ್ಲಿ ಬರುವಂತಹದ್ದು, ಅಂದರೆ ಯಾವುದೋ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಮಾಡುವಂತಹ ಉಪಾಸನೆ ಇದೆ. ಅದೇ ರೀತಿಯಲ್ಲಿ ನಾವು ಶಿವ ಮುಷ್ಟಿ ವ್ರತವನ್ನು ಕೂಡ ಕೇಳ್ತೇವೆ, ಅದು ಕೂಡ ಒಂದು ಸಕಾಮ ಉಪಾಸನೆಯಲ್ಲಿ ಬರುವಂತಹ ಒಂದು ಪದ್ಧತಿ ಇದೆ. ಹಾಗೆ ಶಿವನಿಗೆ ಪ್ರದಕ್ಷಿಣೆ ಹಾಕುವಂಥ ಒಂದು ವ್ರತವನ್ನು ಕೂಡ ಮಾಡ್ತಾರೆ. ಶಿವನಿಗೆ 1 ಲಕ್ಷ ಪ್ರದಕ್ಷಿಣೆ ಹಾಕುವಂಥ ಒಂದು ವ್ರತವನ್ನು ಕೂಡ ಮಾಡಲಾಗ್ತದೆ. ಅಂದರೆ ಶಿವನ ಉಪಾಸನೆಯಲ್ಲಿ ಈ ಎಲ್ಲ ವ್ರತಗಳು, ಅದರಲ್ಲಿ ಶಿವರಾತ್ರಿ ಕೂಡ ಒಂದು ವಿಶೇಷವಾದಂಥ ಒಂದು ದಿನ ಅಂತ ಹೇಳಿ ನಾವು ಇದರಲ್ಲಿ ತಿಳ್ಕೊಳ್ಬೋದು. ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿಗಾಗಿ ಭಗವಂತನ ಉಪಾಸನೆ ಮಾಡುವಂತಹದ್ದು ಬಹಳ ಮುಖ್ಯ ಇದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜನ್ಮದ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಳ್ಬೇಕು, ಅಂದರೆ ಸಾಧನೆಯನ್ನು ಮಾಡಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂತಹದ್ದು ಒಂದಿದ್ದರೆ, ಇನ್ನೊಂದು ಕಾರಣ ಅಂತ ಹೇಳಿದರೆ ನಮ್ಮ ಹಿಂದಿನ ಜನ್ಮಗಳ ಪ್ರಾರಬ್ಧವನ್ನು ಭೋಗಿಸಿ ತೀರಿಸುವಂತಹದ್ದು. ಈ ಎರಡು ಕಾರಣಗಳಿಂದ ನಾವು ಮನುಷ್ಯರು ಜನ್ಮಕ್ಕೆ ಬಂದಿರ್ತೇವೆ. ಈ ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ
ನಾವು ಈಗೇನ್ ತಿಳ್ಕೊಂಡ್ವಿ, ಶಿವನ ಉಪಾಸನೆ ಇರಬಹುದು, ಶಿವನ ಶಿವರಾತ್ರಿ ಸಮಯದಲ್ಲಿ ಶಿವನ ಉಪಾಸನೆ ಮಾಡುವಂತಹದ್ದು ಇರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಮೊದಲ ಕಾರಣ ಏನಿದೆ ನಾವು ಜನ್ಮಕ್ಕೆ ಬರಲಿಕ್ಕೆ ಅದನ್ನು ಸಾಕಾರಗೊಳಿಸ್ಲಿಕ್ಕೆ ಸಹಾಯ ಮಾಡುವಂತಹದ್ದಾಗಿದೆ. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿರುವಂತಹ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ವಿಶೇಷವಾದಂಥ ಮಹತ್ವ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮ ಸಾರ್ಥಕ ಆಗೋದು ಅಂತ ಹೇಳಿದರೆ ಈ ಎರಡೂ ಉದ್ದೇಶಗಳು ಪೂರ್ಣವಾಗಬೇಕು. ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಳ್ಬೇಕಾದ್ರೆ ಸಾಧನೆಯನ್ನು ಮಾಡಬೇಕಾಗ್ತದೆ. ಆಧ್ಯಾತ್ಮಿಕ ಸಾಧನೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ವ್ಯಷ್ಟಿ ಹಾಗೂ ಸಮಷ್ಟಿ ಸಾಧನೆಯನ್ನು ಮಾಡಬೇಕಾಗತ್ತೆ. ವ್ಯಷ್ಟಿ ಸಾಧನೆ ಅಂತ ಹೇಳಿದ್ರೆ ತನ್ನ ಸ್ವತಃ ಆಧ್ಯಾತ್ಮಿಕ ಉನ್ನತಿಗಾಗಿ ಮಾಡುವಂತಹ ಒಂದು ಪ್ರಯತ್ನ. ಅದೇ ರೀತಿಯಲ್ಲಿ ಸಮಷ್ಟಿ ಅಂತ ಹೇಳಿದ್ರೆ ಇತರರ ಆಧ್ಯಾತ್ಮಿಕ ಉನ್ನತಿಗಾಗಿ ಮಾಡುವಂತಹ ಒಂದು ಪ್ರಯತ್ನ ಇದೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ಸಾಧನೆಗಾಗಿ ವಿಶೇಷ ಮಹತ್ವವನ್ನು ಹೇಳಲಾಗಿದೆ. ಹಾಗಾಗಿ ವಿವಿಧ ರೂಪದ ಉಪಾಸನೆಯನ್ನು ಕೂಡ ನಮ್ಮ ಧರ್ಮದಲ್ಲಿ ಹೇಳಲಾಗಿದೆ. ಎಷ್ಟು ವ್ಯಕ್ತಿಗಳೋ ಅಷ್ಟು ಪ್ರಕೃತಿಗಳು ಮತ್ತು ಅಷ್ಟೇ ಸಾಧನ ಮಾರ್ಗಗಳು ಅನ್ನುವಂಥ ಒಂದು ಅಧ್ಯಾತ್ಮದ ಸಿದ್ಧಾಂತಕ್ಕನುಸಾರವಾಗಿ ನಾವು ಭಗವಂತನ ಉಪಾಸನೆಯನ್ನು ಮಾಡ್ತೇವೆ, ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ತೇವೆ. ಇದು ಹಿಂದೂ ಧರ್ಮದ ಶ್ರೇಷ್ಠತ್ವವನ್ನು ಸಾರ್ತದೆ. ಈ ಹಿಂದೂ ಧರ್ಮದಲ್ಲಿ ಹೇಳಿರುವಂತಹ ಈ ಆಧ್ಯಾತ್ಮಿಕ ಸಾಧನೆಯ ಮಾರ್ಗವನ್ನು ನಾವೆಲ್ಲರೂ ಕೂಡ ಅನುಸರಿಸೋಣ ಮತ್ತು ನಮ್ಮ ಜನ್ಮದ ಉದ್ದೇಶವಾಗಿರುವಂತಹ ಭಗವತ್ ಪ್ರಾಪ್ತಿಯನ್ನು ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ಳಿಕ್ಕಾಗಿ ಈ ಶಿವರಾತ್ರಿಯ ಸಮಯದಲ್ಲಿ ನಾವು ಹೆಚ್ಚು ಹೆಚ್ಚು ಭಗವಾನ್ ಶಿವನ ಉಪಾಸನೆಯನ್ನು ಮಾಡೋಣ. ಆದಷ್ಟು ಓಂ ನಮಃ ಶಿವಾಯ ಈ ನಾಮ ಜಪವನ್ನು ಮಾಡಿ ಶಿವತತ್ವದ ಲಾಭವನ್ನು ಪಡೆಯೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ವಾಣಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.